ವಿದ್ಯಾರ್ಥಿಗಳೇ ಈ ಪ್ರಯೋಗದಲ್ಲಿ ಗಾಳಿಯನ್ನು ಕಾಸಿದಾಗ ಹೇಗೆ ವರ್ತಿಸುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಟ್ಟಲು ಬಿಸಿನೀರು ಕಿರುಬಾಯಿಯ ಬಾಟಲಿ ಮತ್ತು ಒಂದು ಬಲೂನ್ ಬಾಟಲಿಯ ಬಾಯಿಯನ್ನು ಬಲೂನಿನಿಂದ ಮುಚ್ಚಿ ಗಾಳಿ ಹೊರ ಬರದಿರುವುದನ್ನು ಖಾತ್ರಿ ಮಾಡಿಕೊಳ್ಳಿ ಬಿಸಿ ನೀರನ್ನು ಬಟ್ಟಲಿಗೆ ಸುರಿಯಿರಿ ಬಿಸಿ ನೀರಿನಲ್ಲಿ ಬಾಟಲಿಯನ್ನು ಇರಿಸಿ ಬಲೂನು ತನ್ನಷ್ಟಕ್ಕೆ ತಾನೇ ಹಿಗ್ಗಲಾರಂಭಿಸುವುದನ್ನು ನೀವು ಗಮನಿಸುವಿರಿ ಬಲೂನಿನ ಗಾತ್ರದಲ್ಲಿ ಹೆಚ್ಚಳವನ್ನು ಗಮನಿಸಿ ಈಗ ಬಾಟಲಿಯನ್ನು ಬಿಸಿ ನೀರಿನಿಂದ ತೆಗೆದು ಹೊರಗಿಡಿ ಸ್ವಲ್ಪ ಸಮಯದಲ್ಲೇ ಬಲೂನು ತನ್ನಷ್ಟಕ್ಕೆ ತಾನೇ ಕುಗ್ಗಲಾರಂಭಿಸುವುದನ್ನು ನೀವು ಗಮನಿಸುತ್ತೀರಿ ನೀವು ಬಾಟಲಿಯನ್ನು ಬಿಸಿ ನೀರಿನಲ್ಲಿ ಇರಿಸಿದಾಗ ನೀರಿನ ಶಾಖವು ಬಾಟಲಿಯ ಒಳಗಿನ ಗಾಳಿಗೆ ವರ್ಗಾವಣೆಗೊಳ್ಳುತ್ತದೆ ಶಾಖವು ಬಾಟಲಿಯ ಒಳಗಿನ ಗಾಳಿಯ ಅಣುಗಳ ಚಲನಶಕ್ತಿಯನ್ನು ಹೆಚ್ಚಿಸುತ್ತದೆ ಗಾಳಿಯ ಅಣುಗಳ ಚಲನಶಕ್ತಿಯ ಹೆಚ್ಚಳದಿಂದಾಗಿ ಅವು ಇನ್ನಷ್ಟು ವೇಗವಾಗಿ ಮತ್ತು ದೂರಕ್ಕೆ ಚಲಿಸುತ್ತವೆ ಹೀಗಾಗಿ ಗಾಳಿಯು ವ್ಯಾಕೋಚನಗೊಂಡು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ವ್ಯಾಕೋಚನಗೊಳ್ಳುತ್ತಿರುವ ಬಿಸಿ ಗಾಳಿಯು ಮೇಲಕ್ಕೇರುತ್ತಾ ಬಲೂನಿನ ಖಾಲಿ ಅವಕಾಶವನ್ನು ಆಕ್ರಮಿಸಿಕೊಳ್ಳುತ್ತದೆ ಮತ್ತು ಬಲೂನು ಉಬ್ಬಿಕೊಳ್ಳುತ್ತದೆ ಬಿಸಿ ನೀರಿನ ಬಾಟಲಿಯನ್ನು ನೀವು ಹೊರತೆಗೆದಾಗ ಬಾಟಲಿಯೊಳಗಿರುವ ಗಾಳಿಯು ಮತ್ತೆ ತಂಪಾಗುತ್ತದೆ ಮತ್ತು ಗಾಳಿಯ ಕಣಗಳ ಚಲನಶಕ್ತಿ ಕಡಿಮೆಯಾಗುತ್ತದೆ ಇದರಿಂದಾಗಿ ಗಾಳಿಯ ಅಣುಗಳು ಮೊದಲಿಗಿಂತ ಕಡಿಮೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತವೆ ಆದ್ದರಿಂದ ಬಲೂನು ಮತ್ತೊಮ್ಮೆ ಗಾತ್ರದಲ್ಲಿ ಕುಗ್ಗುತ್ತದೆ ವಿದ್ಯಾರ್ಥಿಗಳೇ ಈಗ ನೀವು ಈ ಪ್ರಯೋಗವನ್ನು ಮಾಡಲು ಪ್ರಯತ್ನಿಸಿ ಬಲೂನನ್ನು ಬಾಟಲಿಯ ಬಾಯಿಗೆ ಸಡಿಲವಾಗಿ ಜೋಡಿಸಿದಾಗ ಹೊರಗಿನ ಗಾಳಿ ಬಾಟಲಿಯ ಒಳಗೆ ಪ್ರವೇಶಿಸಲು ಮತ್ತು ಹೊರಹೋಗಲು ಅವಕಾಶ ನೀಡುತ್ತದೆ ಗಾಳಿ ಆಡುವಂತಿದ್ದಾಗ ಬಲೂನ್ ಹಿಗ್ಗುತ್ತದೆಯೇ ಏಕೆ ಅಥವಾ ಏಕಲ್ಲ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿ